ಮರುಪಡಿ ಮಾಡಲಿ ಒಳ್ಳೆಯದಾಗಲಿ ನಾವು ಸರ್ಕಾರ ರಚಿಸೋದು ಬಡವರು ಒಳ್ಳೆಯ ಒಂದು ನಿರ್ಣಯ ಅತಿ ಶೀಘ್ರ ನಾವು ತಗೋತೇವೆ ಅದು ಅವರ ಆಗಲಿ ಹೋಗ್ಲಿಮ್ಮ ನೋಡಿ ಅವ್ರು ಯೋಳ್ಪಾಡ್ರ ಕೆಲಸ ಅವ್ರು ಮಾಡಬೇಕಲ್ಲ ನಾವು ಜೀವಂತ ತೋರಿಸ್ಬೇಕು ಮಾಡತ್ರ ಮಾಡಲಿ ನಮ್ಮ ಪಕ್ಷದ ನಿರ್ಣಯ ಅತಿ ಶೀಘ್ರದಲ್ಲಿ ನೋಡ್ರಿ ಅದು ಇಂಡಿಪೆಂಡೆಂಟ್ ಅದು ನಾವು ಸರ್ಕಾರ ಸ್ವಾಧೀನದ ಇರೋದಿಲ್ಲ ಆದರೂ ಸಹಿತ ಪ್ರಧಾನಮಂತ್ರಿಯವರು ರಾಜ್ಯ ಮುಖ್ಯಮಂತ್ರಿ ಚರ್ಚಿಸಲು ಸರಿಪಡಿಸ್ತೇವೆ ಎಷ್ಟು ಕಾಳಜಿ ಮಾಡಿದ್ರೆ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಸರ್ ವಿಶ್ವನಾಥ್ರ ಬಗ್ಗೆ ಹೈಕಮಾಂಡ್ ನಿರ್ಣಯ ತಗೋತದೆ ಅದು ನಮ್ಗೆಲ್ಲ ಹೈಕಮಾಂಡ್ ನಿರ್ಣಯ ತಗೋತೀವಿ ನಾವು ಯಾರು ಇಲ್ಲ ನೋಡಿ ಅತಂದ್ರೆ ಸಾಧ್ಯ ಇಲ್ಲ ನಾವು ಇರ್ಮ ಸಾಧ್ಯ ಇಲ್ಲ ಅವ್ರಿಗೆಲ್ಲ ನಾವು ಧೈರ್ಯ ಕೊಟ್ಟಿದ್ದೇವೆ ನಮ್ಮ ಪಕ್ಷ ಒಳ್ಳೆ ನಿರ್ಣಯ ತಗೋತದೆ ಅದು ಹೈಕಮಾಂಡ್ ನಿರ್ಣಯ ತಗೋತಿ ನಮ್ಗೆ ಗೊತ್ತಿಲ್ಲ ಅದನ್ನ ಹೇಳಿದ್ರೆ ಅವ್ರ ಹೈಕಮಾಂಡ್ ನಿರ್ಣಯ ಬಗ್ಗೆ ಅವರು ಅವರು ಬದ್ಧ ನಾವು ಬದ್ಧ ಬೆಳಗಾವಿ ಜಿಲ್ಲೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಬಿಜೆಪಿ ಹಿಂದುಳಿತಾ ಇದೆ ನಾವು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕದ ತಟ್ಟಬೇಕಾಗ್ತದೆ ಅಂತ ಜಿಲ್ಲಾ ಬಿಜೆಪಿ ಒತ್ತಡ ಇದೆ ಅಂದ್ರೆ ಈಗ ಎಪಿಎಂಸಿ ಚುನಾವಣೆ ನೀವು ಮನಸ್ಸು ಮಾಡಿದ್ರೆ ಉಪಯೋಗಪಡಿಸಿಕೊಳ್ಳಬಹುದಾಗಿತ್ತು ಆದರೂ ಸಹ ಕಾಂಗ್ರೆಸ್ಗೆ ಆಯ್ತು ಇಲ್ಲ ಬಿಜೆಪಿ ಒಂದಷ್ಟು ಇಟ್ಟಿದೆ ಸ್ವಾಮಿ ಸುಮಾರು ಒಂದಷ್ಟು ಬಿಜೆಪಿ ಒಂದೇ ಒಂದೇ ಅದು ಮುಂದಿನ ದಿನದಲ್ಲಿ ಯಾಕೆ ಮಾಡೋದು ಗೊತ್ತಾಗುತ್ತೆ ಇಲ್ಲ ಇಲ್ಲ ನಮಗೆ ಗೊತ್ತಿಲ್ಲ ನೋಡ್ರಿ ದಯವಿಟ್ಟು ಮಾಧ್ಯಮದ ಪದೇ ಪದೇ ಕೇಳ್ತೀವಿ ಅದು ದೊಡ್ಡ ವಿಷಯ ಅಲ್ಲ ಗ್ರಾಮೀಣದ ಅದೊಂದು ಕ್ಷೇತ್ರ ಎಲ್ಲ 17 ಕ್ಕೆ ಅದೊಂದು ಕ್ಷೇತ್ರ ಆ ಮುಂದಿನ ದಿನದಲ್ಲಿ ನಾವು ಏನು ನಿರ್ಣಯ ತಗೋತೀವಿ ನಾವು ಸುರೇಶ್ ಅಂಗಡಿ ಇರ್ಬೋದು ನಾವು ಸ್ಥಳೀಯ ಶಾಸಕ ಇರ್ಬೋದು ನಮ್ಮ ಪಕ್ಷಿಗೆ ಒಳ್ಳೆ ಆಗುವ ನಿರ್ಣಯ ತಗೋತು ನಾವು ಮಾಡ್ಬೇಕಲ್ಲ ಯಾರೇ ನೋಡ್ರಿ ಒಂದು ಹಿರಿವೆ ಹೊಳ್ಳಿ ಬರ್ತ ಕಡಿತಿದೆ ಶಾಸಕ ಅವರು ಸ್ವೀಕಾರ ನಾವು ಹೇಳಿದಾಗ ಸ್ವೀಕಾರ ಮಾಡ್ಬೇಕಲ್ಲ ನೀವು ಹೂಡಬೇಕ ಅಭಿವೃದ್ಧಿಯ ರಾಜಕಾರಣ ನಡೆಯುತ್ತೆ ಅದು ಮುಂದೆ ಗೊತ್ತಾಗುತ್ತೆ ನಾವು ಅದ್ರ ಸ್ವಲ್ಪ 13-18 ಹಿಂದೆ ಹೋಗಿ ನೋಡ್ಬೇಕು ಅವರು ಸಂಜಯ್ ಪಾಳೆ ಶಾಸಕ ಇದ್ದಾಗ ಅವರು ಅದ್ರ ಹಿಂದಿನ ವಿಚಾರ ಮಾಡಿ ಮಾತಾಡಬೇಕು ಯಾವುದು ನಾವು ಮಾಡಿದ್ವಿ ನಾವು ಮಾಡಿದಪ್ಪ ನಾನು ಮಾಡಿದ್ದೀನಿ ಮುಂದೆ ನಾನು ಮಾಡಿದ್ದೀನಿ ಯಾಕೆ ಕಾಳಕ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಅದಕ್ಕೆ ನಂದಲ್ಲ ನಾನು ಬಿಜೆಪಿ ನಾನು ಸಾಮಾನ್ಯ ಕಾರ್ಯಕರ್ತ ಹೈಕಮಾಂಡ್ ಡಿಸಿಷನ್ ಅಧ್ಯಕ್ಷ ಡಿಸಿಷನ್ ಫಾಲೋ ಮಾಡ್ತೀವಿ ಯಾಕಂದ್ರೆ ಬಹಳ ಜನ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ತಮ್ಮನ್ನು ನೋಡಿ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಪಕ್ಷ ಬಂದಿದ್ರು ಅವ್ರು ಇದಾರೆ ಈಗ ಅವ್ರ ಬರ್ತಾನೆ ಕೆಲವೊಂದು ವಿಷಯ ಬೇರೆ ಬೇರೆ ಹೇಳಕ್ ಬರೋದಲ್ಲ ಮುಂದೆ ಹೇಳ್ತೇವೆ.